ಏಕಾಂಗಿಯಾಗಿ ರಾಜ್ಯವನ್ನ ಸುತ್ತಿದ್ದಾರೆ. ಎಲ್ಲೆಲ್ಲೂ ಕೂಡ ಹೋದಾಗ ತಾವೆಲ್ಲ ನೋಡಿದ್ದೀರಿ, ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆವರೆಗೂ ಕೂಡ ಆ ರೈತರು ಯಾವ್ಯಾವ ಬೆಳೆಯನ್ನ ಬೆಳೆದಿದ್ದಾರೆ ಆ ಎಲ್ಲ ಬೆಳೆಯ ಹೂಮಾಲೆಗಳನ್ನ ಕ್ರೇನ್ ಮೂಲಕ ಹಾಕಿ ಸ್ವಾಗತ ಮಾಡಿರೋದನ್ನು ನೀವು ನೋಡಿದ್ದೀರಿ. ಆದರೆ ಇವತ್ತು ಮೈಸೂರು ನಗರದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಪ್ರಪ್ರಥಮ ಬಾರಿಗೆ ಈ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೇನ್ ಸೇರಿದ್ದೀರಿ, ಭಾಗವಹಿಸಿದ್ದೀರಿ, ನಿಮ್ಮಲ್ಲೂ ಇರ್ತಕ್ಕಂಥ ಉತ್ಸಾಹ ಇದನ್ನೆಲ್ಲ ನೋಡಿದಾಗ ಖಂಡಿತ ಕುಮಾರಣ್ಣ 123 ಸೀಟ್ ಗೆಲ್ತಾರೆ ಅನ್ನೋದನ್ನ ಇವತ್ತು ಸಾಬೀತು ಮಾಡಿದ್ದೀರಿ. ತುರ್ತಾಗಿ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿರೋದ್ರಿಂದ ಸಾರಾ ಮಹೇಶ್ ಅವರು ಮಾತನಾಡಿದ್ದಾರೆ. ಈಗ ನಮ್ಮ ಎಲ್ಲ ನಗರ ಜಿಲ್ಲಾಧ್ಯಕ್ಷರು, ನಗರದ ಅಧ್ಯಕ್ಷರುಗಳು, ನಗರ ಪಾಲಿಕೆಯ ಸದಸ್ಯರುಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಇಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ಮುಖಂಡರು, ತಮಗೆಲ್ರಿಗೂ ಕೂಡ ಜನತಾದಳ ಪಕ್ಷದ ಪರವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, 1978ರಲ್ಲಿ ಕೆಂಪೇಗೌಡರು, ಎಚ್ ಕೆಂಪೇಗೌಡರು ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ಆವತ್ತು ಕೆಂಗೇಗೌಡರು 500 ಓಟಲ್ಲಿ ಗೆದ್ರು ಕಾಂಗ್ರೆಸ್. ಕಾರಣ ಇಷ್ಟೇ, ಜೈನ ಸಮುದಾಯ ಗೋಮಟಗಿರಿಗೆ ಹೋಗಿದ್ರು, ಅದರಿಂದ ಅವ್ರು ಗೆದ್ರು. ಇಲ್ಲದ್ರೆ ಅವತ್ತು ಕೂಡ ಎಚ್ ಕೆಂಪೇಗೌಡರು ಗೆಲ್ತಾ ಇದ್ರು. 1983ರಲ್ಲಿ ಕೆಂಪೇಗೌಡರು ಶಾಸಕರಾಗಿ ಈ ಪಕ್ಷದ ಅಧ್ಯಕ್ಷರಾಗಿ ಒಮ್ಮತದಿಂದ ಈ ಪಕ್ಷವನ್ನ ಕಟ್ಟಿದ್ರು. ಯಾವ ಡಿ ಮಾದೇಗೌಡ ಇರ್ಬೋದು, ಬೇರೆ ಎಲ್ಲ ಮುಖಂಡರುಗಳು ಕೂಡ ಎಚ್ ಕೆಂಪೇಗೌಡರ ನೇತೃತ್ವದಲ್ಲಿ, ಎಚ್ ಡಿ ದೇವೇಗೌಡರ ರಾಜ್ಯದ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ನಗರದಲ್ಲಿ ಪಕ್ಷವನ್ನ ಬಲಯುತವಾಗಿ ಕಟ್ಟಿದ್ರು. 1985ರಲ್ಲಿ ಕೆಂಪೇಗೌಡರು 15,000 ಮತಗಳ ಅಂತರದಿಂದ ಗೆದ್ದಿದ್ರು. ಅದಾದ್ಮೇಲೆ ಕೆಂಪೇಗೌಡರು ನವೆಂಬರ್ ತಿಂಗಳಲ್ಲಿ ಅವರೇನು 5-3-85ರಲ್ಲಿ ಗೆದ್ರು, 14-11-85ರಲ್ಲಿ ತೀರ್ಕೊಂಡ್ರು. 8 ತಿಂಗಳು ಸರಿಯಾಗಿ ಕೆಂಪೇಗೌಡರು ತೀರ್ಕೊಂಡ್ರು. ಆಗ ಲಾಯರ್ ಚಿಕ್ಕಬೋರಯ್ಯನವ್ರನ್ನ ದೇವೇಗೌಡರು ಕರೆತಂದು ನಿಲ್ಲಿಸಿ ಚಿಕ್ಕಬೋರಯ್ಯನವರು ಶಾಸಕರಾದ್ರು. 1989ರವರೆಗೆ, ಅಲ್ಲಿಂದ ಇಲ್ಲಿವರೆಗೆ, ಏ ತಾಯಿ ಯಾರಮ್ಮ ಕೂತ್ಕೊಳ್ರಮ್ಮ, ಯಾರಲ್ಲಿ ಏ ಏನೇ ಸುಮ್ಮನಿರ, ಆಮೇಲೆ ಕೊಡುವೆ. ತಾವೆಲ್ಲರೂ ಕೂಡ ಇವತ್ತು ನಾನೊಂದು ಮಾತನ್ನು ಹೇಳ್ತಿದ್ದೆ, ದೇವೇಗೌಡರು ಸಿಎಂ ಬಂದಾಗ ನಾನು ನಿಂತು ಗಲಾಟೆ ಮಾಡಿದೆ. ಏನ್ ಗಲಾಟೆ ಮಾಡಿದೆ, ದೇವೇಗೌಡರಿಗೆ ದೊಡ್ಡ ಗುಲಾಬಿ ಹಾರಗಳು ಆಗ್ತಾ ಇದ್ದೀರಿ, ಅಂಬರೀಷ್ ಅವ್ರು ಬಂದ್ರೆ ದೊಡ್ಡ ಗುಲಾಬಿ ಹಾರ ಆಗ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರು ಬಂದ್ರೆ ದೊಡ್ಡ ಗುಲಾಬಿ ಹಾರ ಆಗ್ತಾ ಇದ್ದೀರಿ. ಆದ್ರೆ ಅವ್ರು ಸಿಎಂ ಆಗ್ಲಿಕ್ಕೆ ಒಂದೇ ಒಂದು ಎಂಎಲ್ಎನ
ನೀವು ನಗರದಲ್ಲಿ ಗೆಲ್ಲುತ್ತಿಲ್ಲ ಅಂತ ಹೇಳಿದೆ. ಅವತ್ತು ದೇವೇಗೌಡರ ಮುಂದೆ 94-95 ಅವತ್ತಿಂದ ಕೊರಗಿದೆ. ಮೊನ್ನೆ ಒಂದೇ ಸಾರಿ ಕುಮಾರಣ್ಣ ಒಂದು ಮಾತು ಹೇಳಿದ್ರು, ನಾನಿನ್ನು ನಿಮ್ಮ ಮೈಸೂರು ನಗರದಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೋವರೆಗೆ ನಿಮ್ಮ ಮೈಸೂರು ನಗರದಲ್ಲಿ ಊಟ ಮಾಡಲ್ಲ. ಯಾರು ಊಟ ತತ್ತಾರೆ ಅವ್ರು ಊಟ ಮಾಡಲ್ಲ, ಅವ್ರನ್ನ ಮತ್ತೆ ಸೇರ್ಸೋದೂ ಇಲ್ಲ. ಇದೊಂದು ಚುನಾವಣೆ ನೋಡ್ತೀನಿ, ನಮಗೊಂದು ಅಭ್ಯರ್ಥಿ ಗೆಲ್ಸಕ್ ಆಗಲ್ಲ ಅಂದ್ಮೇಲೆ ಈ ಪಕ್ಷವನ್ನ ಇಷ್ಟು ವರ್ಷ ಕಟ್ಟಿ ಬೆಳೆಸಿ ಏನ್ ಸಾರ್ಥಕ ಅನ್ನೋದನ್ನ ನೇರವಾಗಿ ನಮ್ಮ ಜೊತೆ ಹೇಳಿದ್ದಾರೆ. ಇರೋ ವಿಚಾರ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ನೋಡಿದಾಗ ತಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿನೂ ಇಲ್ಲ, ಇರೋದೊಂದೇ ಜಾತ್ಯತೀತ ಜನತಾಳ ಪಕ್ಷ. ದೇವೇಗೌಡರು ಇಳಿಯ ವಯಸ್ಸಲ್ಲಿ ತಾವು ನೋಡಿದ್ರಿ ನೀವೆಲ್ಲ ಬಂದು ಕೈ ಮುಗಿದು ಗಾಲಿಯಲ್ಲಿ ಕೂತು 10 ಲಕ್ಷ ಜನರ ಮಧ್ಯೆ ಬಂದು ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ರು. ಎಚ್ ಡಿ ದೇವೇಗೌಡರು ಈ ಪಕ್ಷವನ್ನು ಉಳಿಸಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರು. ಇವತ್ತು ನಮಗೆ ಒಂದ್ ಮಾತನ್ನ, ಕುಮಾರಣ್ಣ ಸಿಎಂ ಇದ್ರು ಸಾರಾ ಮಹೇಶ್ ಕೊಡಗಿನ ಉಸ್ತುವಾರಿ, ನನಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮೈಸೂರು ನಗರಕ್ಕೆ 150 ಕೋಟಿ ರೂಪಾಯಿ ಅನುದಾನವನ್ನ ಪ್ರಥಮ ಬಾರಿಗೆ ಕೊಟ್ಟಿದ್ರು. ಸರ್ಕಾರ ಹೋಯ್ತು, ಖರ್ಚು ಮಾಡಕ್ ಆಗ್ಲಿಲ್ಲ, 60 ಕೋಟಿ ವಾಪಸ್ ಹೋಯ್ತು. ಕುಮಾರಣ್ಣ ಕುಡಿಯೋ ನೀರು 24 ಗಂಟೆ ಸಿಗ್ತಾ ಇಲ್ಲ, ಆಗಲೇಬೇಕು ಅಂತ ಕೇಳಿದೆ. ಆಗ 545 ಕೋಟಿ ರೂಪಾಯಿನ ಉಂಡ್ವಾಡಿ ಕುಡಿಯೋ ನೀರಿನ ಯೋಜನೆಯನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ, ಮೈಸೂರು ನಗರದ 3 ಕ್ಷೇತ್ರಕ್ಕೆ 24 ಗಂಟೆ ಕುಡಿಯೋ ನೀರನ್ನ ಮಂಜೂರು ಮಾಡಿಕೊಟ್ಟಂತವರು ಸನ್ಮಾನ್ಯ ಕುಮಾರಣ್ಣವರು. 24 ಗಂಟೆ 24x7 ಯಾರು ಕೂಡ ಕೊಡಕ್ ಆಗಿರ್ಲಿಲ್ಲ, ಕಾವೇರಿ ನೀರನ್ನ ಕೊಟ್ಟಂತವರು ಕುಮಾರಣ್ಣವರು. ಇದು ತಿಳ್ಕೋಬೇಕು ಪ್ರತಿಯೊಬ್ಬರು ಕೂಡ. ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನೀವೆಲ್ಲ ಮನಸ್ಸನ್ನ ಮಾಡಿದ್ರೆ ಈ ಬಾರಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳಿಂದ ಈ ಪಕ್ಷಕ್ಕೆ, ಒಂದೇ ಪಕ್ಷದಲ್ಲಿದ್ದಾರೆ. ಎಚ್ ಕೆಂಪೇಗೌಡರು ಒಂದೇ ಪಕ್ಷದಲ್ಲಿದ್ರು, ಎಚ್ ಕೆ ರಮೇಶ್ ಅವರು ಕೂಡ ಒಂದೇ ಪಕ್ಷದಲ್ಲಿ ಇದ್ದಾರೆ, ಪಕ್ಷದ ನಗರದ ಅಧ್ಯಕ್ಷರು ಆಗಿದ್ರು, ಮೊದಲು ಸೇವೆ ಸಲ್ಲಿಸಿದ್ದಾರೆ. ನಮ್ಮಲ್ಲಿ ಇಬ್ರು ಆಸ್ಪಿರೆಂಟ್ ಇದ್ರು, ಒಂದು ಶ್ರೀಧರ ನಗರ ಪಾಲಿಕೆ ಸದಸ್ಯರು, ರಾಜ್ಯದ ಒಕ್ಕಲಿಗರ ಸಂಘದ ನಿರ್ದೇಶಕರು ಅವರು, ಮತ್ತೆ ರಮೇಶ್ ಅವರು, ನಮ್ಮ ಮಂಜು ಅವರು, ಪ್ರೇಮ ಅವರು, ಇವರೆಲ್ಲರೂ ಆಸ್ಪಿರೆಂಟ್ ಆಗಿದ್ರು ಚಾಮರಾಜ ಕ್ಷೇತ್ರಕ್ಕೆ. ನಾನು ಸಾರಾ ಮಹೇಶ್ ಅವರು ಕೂತು ಮಾತಾಡಿದಾಗ, ಮಂಜೇಗೌಡರು ಇದ್ರವತ್ತು, ನಾವೆಲ್ಲ ಕೂತು ಮಾತಾಡಿದಾಗ ಎರಡು ಅಭ್ಯರ್ಥಿಗಳತ್ತು ನೇರ ಸ್ಪರ್ಧೆ, ಶ್ರೀಧರ ಮತ್ತೆ ರಮೇಶ್ ಅವರಿಗೆ. ಆಗ ರಮೇಶ್ ಅವರು ನಾನು ಕೇಳಿದಾಗ ಶ್ರೀಧರ್ ಅವರಿಗೆ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಒಪ್ಕೊಳ್ತೀನಿ, ಯಾರನ್ನ ಅಭ್ಯರ್ಥಿ ಮಾಡ್ತೀನಿ ನಾವು ಗೆಲ್ತೀವಿ ಅಂತ ಹೇಳಿ ಇವರೆಲ್ಲರೂ ಹೇಳಿದ್ರು ನಮ್ಮ ಅಭ್ಯರ್ಥಿಗಳು. ಆವಾಗ ರಮೇಶ್ ಅವರು ಕೂಡ ಅದೇ ಮಾತು ಹೇಳಿದ್ರು, ನೀವು ಯಾರಿಗಾರು ಕೊಡಿ ನಾನು ದುಡಿಯಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ರು. ತುಂಬ ವಿಳಂಬ ಆಗಿದೆ, ಆದರೂ ಕೂಡ ಇವತ್ತು ನೋಡಿದ್ದಾರೆ ಬಿಜೆಪಿ ಸರ್ಕಾರ ಏನು ಅನ್ನೋದು ಪ್ರತಿ ಮನೆ ಮನೆಗೆ ಗೊತ್ತಿದೆ. ಅವ್ರಿಗಷ್ಟೇ ಅಲ್ಲ, ಇವತ್ತೇನು ಸೀಟುಗಳು ಬಿಜೆಪಿ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ದಲಿತ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಏನು ಅಂತ ಗೊತ್ತಾಗಿದೆ. ಎಚ್ ಡಿ ದೇವೇಗೌಡರು ಕೊತ್ತಂಟ 4% ರಿಸರ್ವೇಷನ್ನ ಇವತ್ತು ಅವ್ರು ಉಳಿಸ್ಕೊಟ್ಟಿಲ್ಲ. ಅದೇನಾದ್ರೂ ಮತ್ತೆ ಉಳಿಬೇಕು ಅಂದ್ರೆ ಅದು ಕುಮಾರಣ್ಣನೇ ಬರಬೇಕು. ನಾನು ನಿಮ್ಗೆ ಹೇಳ್ತೀನಿ, ತಾವೆಲ್ಲರೂ ಕೂಡ ಎಚ್ ಕೆ ರಮೇಶ್ ಅವರಿಗೆ ಒಕ್ಕೂರಿನಿಂದ ಎಲ್ಲಾ ನಗರ ಪಾಲಿಕೆ ಸದಸ್ಯರು ಇವತ್ತು ಮನಸ್ಸು ಮಾಡಿದ್ದಾರೆ, ಕುಮಾರಣ್ಣ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸೇರಿಸಿದ್ದೀರಿ, ನೀವೆಲ್ಲ ಬಂದಿದ್ದಾರೆ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು, ನಗರ ಪಾಲಿಕೆ ಸದಸ್ಯರು ನಿಮ್ಮನ್ನ ಮನೆ ಮನೆ ಕರ್ಬಂದು
ನಿಮ್ಮನ್ನ ಕರೆದು ಇಲ್ಲಿ ಸೇರಿಸಿದ್ದಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನೀವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ಕುಮಾರಣ್ಣ ಪಂಚರತ್ನ ಯೋಜನೆ ಏನ್ ರೂಪಿಸಿದ್ದಾರೆ ಅದನ್ನ ಅವರೇ ಹೇಳ್ತಾರೆ, ಅವ್ರ ಬಾಯಿಂದ ಅದೆಲ್ಲ ಹೇಳ್ತಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು. ಕುಮಾರಣ್ಣ, ಜೆಡಿಎಸ್ ಪಕ್ಷ, ದೇವೇಗೌಡ ಪಕ್ಷ ನಾವು ಉಳಿಸ್ತೀವಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಒಕ್ಕೋರ್ಲಿಂದ ತಾವೆಲ್ಲ ಕೈ ಎತ್ತುವ ಮೂಲಕ ಬೆಂಬಲ ಕೊಡಬೇಕು. ಜೆಡಿಎಸ್ ಪಕ್ಷಕ್ಕೆ ಏನಾಗಿದೆ? ಕುಮಾರಸ್ವಾಮಿ ಅವರಿಗೆ, ನಮ್ಮ ಮುಂದಿನ ಮುಖ್ಯಮಂತ್ರಿಗೆ ಎಲ್ಲರೂ ಕೈ ಎತ್ತಬೇಕು. ನೋಡಲ್ಲಿ ಪ್ರತಿಯೊಬ್ಬರು ಒಂದ್ ಮನಸ್ಸಿನ ಕೈ ಎತ್ತರೆ. ಜೆಡಿಎಸ್ ಪಕ್ಷಕ್ಕೆ, ಕುಮಾರಣ್ಣ ಅವರಿಗೆ, ಚಾಮರಾಜ ವಿಧಾನಸಭಾದ ಅಭ್ಯರ್ಥಿ ಎಚ್ ಕೆ ರಮೇಶ್ ಅವರಿಗೆ. ಈಗ ಕುಮಾರಣ್ಣ ಅವರು ಮಾತಾಡ್ತಾರೆ. ಇಷ್ಟೊತ್ತು ಕೇಳಿಸ್ಕೊಡ್ರಲ್ಲ, ನಮ್ಮ ಜಿಟಿಡಿ ಸರ್ ಅವರು ನಮ್ಮ ಪಕ್ಷ ನಡೆದು ಬಂದ ಹಾದಿ, ಹಾಗೆ ನಮ್ಮ ರಮೇಶ್ ಸರ್ ಅವ್ರ ಬಗ್ಗೆ. ಹಾಗಾಗಿ ನಿಮ್ಮೆಲ್ಲರ ಒಮ್ಮತ, ನಿಮ್ಮೆಲ್ಲರ ಒಗ್ಗಟ್ಟು. ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್ ಕೆ ರಮೇಶ್ ಅವರು ನಿಮ್ಮನ್ನು ಕುರಿತು ಮಾತನಾಡ್ತಾರೆ, ಮನವಿ ಮಾಡ್ತಾರೆ. ವೇದಿಕೆ ಮೇಲಿರುವ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ಮತ್ತೆ